ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ನಲ್ಲಿ ಹಾಜರುಪಡಿಸಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಬೇಲ್ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ ಪ್ರಜ್ವಲ್ಗೆ ಎಸ್ ಐ ಟಿ ಕಸ್ಟಡಿನ ನ್ಯಾಯಾಂಗ ಬಂಧನನಾ ಅನ್ನುವಂತಹ ಪ್ರಶ್ನೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಆದೇಶ ಹೊರಬರುತ್ತೆ ಆ ಆದೇಶ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಕೋರ್ಟ್ನ ಕಟಕಟೆಯಲ್ಲಿಯೇ ನಿಂತಿದ್ದಾರೆ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಹತ್ತು ದಿನ ಎಸ್ಐ ಟಿ ಕಸ್ಟಡಿಗೆ ಎಸ್ ಪಿ ಪಿ ಅಶೋಕ್ ನಾಯಕ್ ಅವರು ಕೇಳಿದ್ದಾರೆ ಒಂದೇ ದಿನ ಸಾಕು ಹತ್ತು ದಿನ ಯಾಕಬೇಕು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಪ್ರತಿವಾದವನ್ನ ಮಂಡಿಸಿದ್ದಾರೆ ವಾದ ಪ್ರತಿವಾದವನ್ನ ಆಲಿಸಿ ನಾಲ್ಕು ಹದಿನೈದಕ್ಕೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು ಆ ಆದೇಶ ಏನು ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಬಹಿರಂಗಗೊಳ್ಳುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಆದೇಶ ಹೊರಬೀಳುತ್ತೆ ಆ ಆದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ನಾಲ್ಕು ದಿನಾನ ಏಳು ದಿನಾನ ಹತ್ತು ದಿನಾನ ಹದಿನಾಲ್ಕು ದಿನಾನ ಪೊಲೀಸ್ ಕಸ್ಟಡಿಗೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಗೇಶ್ ಒಂದು ಕಡೆ ಎಸ್ಐ ಟಿ ಹತ್ತು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ಕೊಡಬೇಕು ಅಂತ ಕೇಳ್ಕೊಂಡಿದೆ ಅದಕ್ಕೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಹತ್ತು ದಿನ ಯಾಕೆ ಒಂದಿನ ಸಾಕಲ್ವಾ ಅಂತ ಹೇಳಿ ಪ್ರತಿವಾದವನ್ನು ಮಂಡಿಸಿದಾಗ ಕೋರ್ಟ್ ನಾಲ್ಕು ಹದಿನೈದಕ್ಕೆ ಆದೇಶವನ್ನು ಪ್ರಕಟ ಮಾಡುತ್ತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕೋರ್ಟ್ ಪ್ರೇಮ ಅತ್ಯಾಚಾರ ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರನ್ನ ಇವತ್ತು ಜನಪ್ರತಿನಿಧಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳಿರುವಂಥದ್ದು ಎಸ್ ಐ ಟಿ ಪರ ವಕೀಲರು ಈ ಒಂದು ಪ್ರಕರಣ ಬಹಳ ಗಂಭೀರ ಸ್ವರೂಪದ ಪ್ರಕರಣಗಳಾಗಿರುವ ಕಾರಣಕ್ಕಾಗಿ ಅವರಿಗೆ ಹೆಚ್ಚಿನ ತನಿಖೆಗೆ ಅವಕಾಶ ಇದೆ ಹಾಗಾಗಿ ನಮಗೆ ಹದಿನೈದು ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅನ್ನುವಂತ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವಂತಹ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಈ ಈಗ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಹದಿನೈದು ದಿನಗಳ ಕಾಲ ಕಸ್ಟಡಿಗೆ ಕೊಡಲಿಕ್ಕೆ ಅವಶ್ಯಕ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ಮುಗಿಸಿದ್ದಾರೆ ಮೆಡಿಕಲ್ ಮಾಡುವ ಅವಶ್ಯಕತೆ ಇದ್ರೆ ಒಂದು ದಿನಗಳಲ್ಲಿ ಮೆಡಿಕಲ್ ಮಾಡಿ ಮುಗಿಸಬಹುದು ಹಾಗಾಗಿ ನನ್ನ ಕಕ್ಷಿದಾರನಿಗೆ ಒಂದು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟರೆ ಸಾಕು ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿರುವಂಥದ್ದು ಈಗಾಗಲೇ ಎರಡೂ ಕಡೆ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಧೀಶರು ನಾಲ್ಕು ಕಾಲ ಅಂದ್ರೆ ನಾಲ್ಕು ಹದಿನೈದರ ಸುಮಾರಿಗೆ ಆದೇಶವನ್ನು ಹೊರಡಿಸಲಿದ್ದಾರೆ ಆದೇಶ ಪಿ ಸಿ ಕಸ್ಟಡಿಯೋ ಅಥವಾ ಜೆ ಸಿ ಅನ್ನುವಂಥ ಕುತೂಹಲ ಈಗಾಗಲೇ ನಮಗೆ ಇರುವಂತ ಮಾಹಿತಿ ಪ್ರಕಾರ ಬಹುತೇಕ ಸಿ ಕಸ್ಟಡಿಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಇರುವಂತದ್ದು ಸಿ ಕಸ್ಟಡಿ ಕೊಟ್ಟರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಹದಿನೈದು ದಿನಗಳ ಕಾಲ ಪಿ ಸಿ ಕಸ್ಟಡಿ ಕೇಳಿರೋದ್ರಿಂದ ಬಹುತೇಕ ಹತ್ತರಿಂದ ಎಂಟು ದಿನಗಳ ಕಾಲ ಪಿ ಸಿ ಕಸ್ಟಡಿಗೆ ಕೊಡುವ ಸಾಧ್ಯತೆಗಳು ಹೆಚ್ಚು ದಟ್ಟವಾಗ್ತಾ ಇದೆ ಅನ್ನುವಂತ ಮಾಹಿತಿ ಈಗ ಬರ್ತಿರುವಂಥದ್ದು ಪ್ರೇಮ್ ನಗೇಶ್ ಪ್ರಕರಣದ ಗಂಭೀರತೆಯನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಆಗಿದೆ ಬಹುತೇಕವಾಗಿ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದೇ ಆದರೆ ಮುಂದಿನ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು ಅಂತ ಬಹಳ ಪ್ರಮುಖವಾಗಿ ಈಗಾಗಲೇ ಪ್ರಕರಣದ ಗಂಭೀರ ಸ್ವರೂಪದ ಬಗ್ಗೆ ಎಸ್ ಐ ಟಿ ಪರ ವಕೀಲರು ನ್ಯಾಯಾಧೀಶರ ಮುಂದೆ ಹೇಳಿರುವಂಥದ್ದು ಹಾಗಾಗಿ ಎಲ್ಲ ಪ್ರಮುಖವಾದ ವಿಚಾರಗಳನ್ನು ಹೇಳಿ ಹದಿನೈದು ದಿನಗಳ ಕಾಲ ಕಸ್ಟಡಿಗೆ ಕೇಳಿರುವಂಥದ್ದು ಒಂದು ವೇಳೆ ಪಿ ಸಿ ಕಸ್ಟಡಿಗೆ ಕೊಟ್ಟಾದಂತಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಇಲ್ಲಿಂದ ನೇರವಾಗಿ ಸಿ ಐ ಡಿ ಕಚೇರಿಗೆ ಕರೆದುಕೊಂಡು ಹೋಗಿ ಇವತ್ತು ಸಂಪೂರ್ಣವಾಗಿ ಪ್ರಕರಣದ ಬಗ್ಗೆ ಇರುವಂಥ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಆರಂಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ತದನಂತರ ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತೆಯರು ದೂರು ಕೊಡು ಕೊಟ್ಟಿರುವಂಥ ಸಂದರ್ಭದಲ್ಲಿ ಯಾವೆಲ್ಲ ಸ್ಥಳದಗಳಲ್ಲಿ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಪ್ರಜ್ವಲ್ ರೇವಣ್ಣ ಅವರು ಎಸಗಿದ್ದಾರೆ ಅನ್ನುವಂಥದ್ದನ್ನು ನಮೂದು ಮಾಡಿ ಹೇಳಿಕೆಯನ್ನು ಕೊಟ್ಟಿರ್ತಾರೋ ಆ ಎಲ್ಲ ಸ್ಥಳಗಳಲ್ಲೂ ಕೂಡ ಸ್ಪಾಟ್ ಮಾಜರನ್ನು ಪಿ ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಕರೆದುಕೊಂಡು ಹೋಗಿ ಆರೋಪಿಗೆ ಸ್ಪಾಟ್ ಮಾಜರ್ ಮಾಡಲಾಗುತ್ತೆ ಸಂಪೂರ್ಣವಾಗಿ ಲೈಂಗಿಕ ದೌರ್ಜನ್ಯ ಎಲ್ಲೆಲ್ಲಿ ನಡೆದಲಾಗುತ್ತೆ ಅಲ್ಲೆಲ್ಲವೂ ಕೂಡ ಸ್ಪಾಟ್ ಮಾಜರ್ ಮಾಡಿ ನಂತರ ಬೇರೆ ಮೆಡಿಕಲ್ ಪ್ರೊಸೀಜರನ್ನು ಮಾಡಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾರೆ ಪ್ರೇಮ್